ನಿನ್ನೆಯಷ್ಟೇ ಕಿಚ್ಚ ಸುದೀಪ್ ಅವರಿಂದ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದ ನೀತು ಅನುಜಾಕ್ಷಿ ಇವತ್ತು ಕಾರ್ತಿಕ್ ಕಡೆಯಿಂದ ಹಿಗ್ಗಾಮುಗ್ಗ ಬಯಸ್ಕೊಂಡಿದ್ದಾರೆ. ಕಾರ್ತಿಕ್ ಬೈದ ಆ ಬೈಗುಳಕ್ಕೆ ಮನೆ ಮಂದಿ ಶಾಕ್ ಆಗಿದ್ದಾರೆ. ಕಿಚನ್ ವಿಷಯದಲ್ಲಿ ನಡೆದ ಈ ಜಗಳ ಬಿಗ್ ಬಾಸ್ ಮನೆಯ ಇಡೀ ವಾತಾವರಣವನ್ನೇ ಹಾಳು ಮಾಡಿದೆ. ಕಾರ್ತಿಕ್ ಹೆಣ್ಣು ಮಕ್ಕಳಿಗೆ ಹೀಗೂ ಬೈಬಹುದಾ ಎನ್ನುವ ಚರ್ಚೆ ಕೂಡ ನಡೆದಿದೆ. ನೀತು ಯಾರು ಹೇಗೆ ಅನ್ನೋದನ್ನ ಬಿಡಿಸಿ ಹೇಳಬೇಕಿಲ್ಲ, ಆದರೆ ಅಂತಹ ಪದವನ್ನ ಆಡಬಾರ್ದಿತ್ತು ಅನ್ನೋದು ಬಿಗ್ ಬಾಸ್ ನೋಡುಗರ ಅಭಿಪ್ರಾಯ. ಕಿಚನ್ ಕೆಲಸದಲ್ಲಿ ಕಾರ್ತಿಕ್ ನಿರತರಾಗಿದ್ದಾರೆ. ಅಲ್ಲಿ ಒಂದಿಷ್ಟು ಸಂಭಾಷಣೆಗಳು ಶುರುವಾಗುತ್ತೆ. ಈ ವಾರದ ಮನೆಯ ಕ್ಯಾಪ್ಟನ್ ಆಗಿರುವ ನೀತು ನನಗೆ ಮಾತುಕತೆ ಅಂದ್ರೆ ಆಗಲ್ಲ, ಸುಮ್ಮನೆ ಕೆಲಸ ಮಾಡಿ ಅಂತಾರೆ. ಕಾರ್ತಿಕ್ ಮಾಡುವ ತಪ್ಪುಗಳನ್ನು ಎತ್ತಿ ತೋರಿಸೋದಕ್ಕಾಗಿ ಹೋಗ್ತಾರೆ, ಆದರೆ ಅದನ್ನ ಕಾರ್ತಿಕ್ ಕೇಳಿಸಿಕೊಳ್ಳೋದಿಲ್ಲ. ಇದೇ ಸಮಯದಲ್ಲಿಯೇ ಕಾರ್ತಿಕ್ ಅವರದ್ದು ಹಿತ್ತಾಳೆ ಕಿವಿ ಎನ್ನುವ ಮಾತು ತೇಲಿ ಬರುತ್ತೆ. ಈ ಮಾತನ್ನ ಕೇಳಿಸಿಕೊಳ್ತಾ ಇದ್ದಂತೆಯೇ ಕಾರ್ತಿಕ್ ಸಿಡಿದು ಬಿಡುತ್ತಾರೆ. ಹಿತ್ತಾಳೆ ಕಿವಿ ಅಂತ ಯಾರಿಗೋ ಹೇಳೋದಕ್ಕಿಂತ ಮುಂಚೆ ಯೋಚನೆ ಮಾಡುವಂತ ಗದರುತ್ತಾರೆ. ನಡೆದಿರುವ ಸನ್ನಿವೇಶವನ್ನ ನಿಮ್ಮಿಂದ ನಿಭಾಯಿಸುವುದಕ್ಕಾಗದೇ ಇದ್ರೆ ಮುಚ್ಚಿಕೊಂಡು ಹೋಗಿ ಎನ್ನುವ ಪದವನ್ನ ಕಾರ್ತಿಕ್ ಬಳಸ್ತಾರೆ. ಯಾವಾಗ ಜೋರು ಧ್ವನಿಯಲ್ಲಿ ಕಾರ್ತಿಕ್ ಮಾತನಾಡೋದಕ್ಕೆ ಶುರು ಮಾಡ್ತಾರೋ ಆಗ ನೀತು ಧ್ವನಿಯನ್ನು ಕೂಡ ಜೋರು ಮಾಡ್ತಾರೆ. ನಾನು ಏನು ಹೇಳ್ತೀನೋ ಅದನ್ನಷ್ಟೇ ಮಾಡಬೇಕು ಅಂತಾರೆ. ತಾವು ಕ್ಯಾಪ್ಟನ್ ಆಗಿರೋದ್ರಿಂದ ನನ್ನ ಮಾತನ್ನ ಕೇಳಬೇಕು ಅನ್ನೋದು ಅವರ ಆಜ್ಞೆ. ಆದರೆ ಕ್ಯಾಪ್ಟನ್ ಆಡುವ ಮಾತುಗಳನ್ನು ಕಾರ್ತಿಕ್ ಕೇಳಿಸಿಕೊಳ್ಳೋದಿಲ್ಲ. ಮತ್ತಷ್ಟು ಏರು ಧ್ವನಿಯಲ್ಲಿಯೇ ಕಾರ್ತಿಕ್ ಕೂಗಾಡ್ತಾನೆ. ಉತ್ತರ ಕುಮಾರನ ಪೌರುಷ ನನ್ನ ಮುಂದೆ ತೋರಿಸಬೇಡ ಅಂತೇಳಿ ನೀತು ಮಾತನಾಡ್ತಾಳೆ. ಅಡುಗೆ ಮನೆಯಲ್ಲಿ ಅಡುಗೆ ಕುದಿಯೋದಕ್ಕಿಂತ ಕಾರ್ತಿಕ್ ಮತ್ತು ನೀತು ಮನಸ್ಸುಗಳು ಕುದ್ದಿವೆ. ಕಾರ್ತಿಕ್ ಕೂಗಾಟಕ್ಕೆ ಮನೆ ಮಂದಿ ಸೈಲೆಂಟ್ ಆಗಿದ್ದಾರೆ. ಕಾರ್ತಿಕ್ ಅವರ ರೌದ್ರಾವತಾರಕ್ಕೆ ಸಿರಿ ಅಕ್ಷರಶಃ ನಲುಗಿದ್ದಾರೆ. ಉಳಿದವರು ಆತಂಕದಿಂದಲೇ ಅವರಿಬ್ಬರನ್ನು ಕೂಡ ನಿಭಾಯಿಸಲು ಹೋಗ್ತಾರೆ. ಆದರೆ ಕಾರ್ತಿಕ್ ಸುಮ್ಮನಾಗೋದೇ ಇಲ್ಲ. ಅವರಿಬ್ಬರ ನಡುವಿನ ಕಿತ್ತಾಟ ಎಲ್ಲಿಗೆ ಬಂತು, ಮುಂದೇನಾಯಿತು ಅನ್ನೋದಕ್ಕೆ ಇವತ್ತಿನ ಎಪಿಸೋಡ್ ಮುಗಿಯೋ ತನಕ ಕಾಯಲೇಬೇಕು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.